ಕಾಂಗ್ರೆಸ್ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಓಟಿಗಾಗಿ ತೆಂಗಿನಕಾಯಿ ಮೇಲೆ ಆಣೆ ಪ್ರಮಾಣ ಮಾಡಿಸಿಕೊಳ್ಳುತ್ತಾರಂತೆ ಬೆಳಗಾವಿಯಲ್ಲಿ ತೆಂಗಿನಕಾಯಿ ಮೇಲೆ ಆಣೆ ಪ್ರಮಾಣ ಮಾಡಿಸಿ ಮಿಕ್ಸರ್ ಗ್ರೈಂಡರ್ ನೀಡುತ್ತಿದ್ದಾರಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಬೆಳಗಾವಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಬಿಜೆಪಿ ಮುಖಂಡ ಧನಂಜಯ್ ಜಾದವ್ ವಾಗ್ದಾಳಿ ನಡೆಸಿದ್ದಾರೆ ನಿಜವಾದ ಅಭಿವೃದ್ಧಿ ಮಾಡಿದ್ರೆ ಆಣೆ ಪ್ರಮಾಣ ಯಾಕೆ ಮಾಡಿಸ್ತಿದ್ರಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಚೇಲಾಗಳು ಪ್ರತಿ ಮನೆಗೆ ತೆರಳಿ ಆಣೆ ಮಾಡಿಸುತ್ತಿದ್ದಾರೆ ಅಂತ ಜಾದವ್ ಕಿಡಿಕಾರಿದ್ದಾರೆ ಇವತ್ತು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ಶಾಸಕಿಯವರು ಪ್ರತಿ ಮನೆಯಲ್ಲಿ ಒಂದು ತೆಂಗಿನಕಾಯಿ ತಗೊಂಡು ಹೋಗಿ ಅವರ ಚೇಲಾಗಳು ಜನರ ಕಡೆಯಿಂದ ಆಣೆ ಮಾಡಬೇಕು ನನಗೆ ಊಟ ಆಗಬೇಕು ಆಮೇಲೆ ನಿಮಗೆ ಮಿಕ್ಸರ್ ಕೊಡ್ತೇನೆ ಪಾತ್ರೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಈ ತರ ನೀಚ ಕೆಲಸಕ್ಕೆ ಈ ತರ ಜನರ ಮೋಸ ಮಾಡುವಂತ ರಾಜಕಾರಣಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೇನೆ ಶಾಸಕಿಯವರೇ ಮದ ಅಭಿವೃದ್ಧಿ ಮಾಡಿ ಯಾಕೆಂದ್ರೆ ಜನರಿಗೆ ಮೋಸ ಆಗ್ತಾ ಇದೆ ಒಂದು 200 300 ವಸ್ತು ಕೊಟ್ಟು ನೀವು ಓಟ್ ಹಾಕಬೇಕಂತ ಆಣಿ ಮಾಡ್ತೀರಾ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಥೋ ನಿಮ್ಮಂತ ರಾಜಕೀಯಕ್ಕೆ ಇಂತ ರಾಜಕೀಯ ಇಡೀ ಜಗತ್ತದಲ್ಲಿ ಯಾ 2023 ಎಲೆಕ್ಷನ್ ಗೆಲ್ಲೋದಕ್ಕೆ ಹೊರಟಿರುವಂತ ಜೆಡಿಎಸ್ ಗೆ ತವರು ಹಾಸನದಲ್ಲೇ ಗೊಂದಲ ಮೂಡಿದೆ ಹಾಸನದಲ್ಲಿ ಟಿಕೆಟ್ ಹಂಚಿಕೆ ಕಗ್ಗಂಟಾಗಿ ಪರಿಣಮಿಸಿದೆ ಹಾಸನದ 7 ಕ್ಷೇತ್ರಗಳ ಪೈಕಿ 6 ಸ್ಥಾನ ಗೆದ್ದಿದ್ದ ಜೆಡಿಎಸ್ ಗೆ ಈಗ ಅಭ್ಯರ್ಥಿಗಳ ಚಿಂತೆ ಎದುರಾಗಿದೆ ಹಾಸನ ಅರಸಿಕೆರೆ ಅರಕಲಗೂಡಿನಲ್ಲಿ ಟಿಕೆಟ್ ಹಂಚಿಕೆ ಗೊಂದಲ ಇದ್ದು ಹೆಚ್ಡಿ ರೇವಣ್ಣ ಸ್ಪರ್ಧಿಸುವಂತ ಕ್ಷೇತ್ರ ಕೂಡ ಬದಲಾಗುವಂತ ನಿರೀಕ್ಷೆ ಇದೆ ಜನವರಿ 17 ರ ನಂತರ ಹಾಸನದ ಎಲ್ಲಾ ಕ್ಷೇತ್ರಗಳ ಟಿಕೆಟ್ ಫೈನಲ್ ಆಗಲಿದೆ ಟಿಕೆಟ್ ಗೊಂದಲದಿಂದಾಗಿ ಹಾಸನದಲ್ಲಿ ಪಂಚರತ್ನ ಯಾತ್ರೆಗೂ ಕೂಡ ಬ್ರೇಕ್ ಬಿದ್ದಿದೆಯಂತೆ ಹಾಸನದಲ್ಲಿ ಮಾಜಿ ಶಾಸಕ ಎಚ್ಎಸ್ ಪ್ರಕಾಶ್ ಮಗ ಸ್ವರೂಪಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿವೆ ಶಿವಮೊಗ್ಗದ ಜಿಲ್ಲೆಯಲ್ಲಿ ಹರ್ಷ ಹತ್ಯೆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ದಾಳಿ ನಡೆದಿದೆ ಈ ಬಾರಿಯೂ ಭಜರಂಗದಳ ಕಾರ್ಯಕರ್ತನ ಮೇಲೆ ಸಮೀರ್ ಎಂಬ ಮುಸ್ಲಿಂ ಯುವಕ ಮಚ್ಚಿನಿಂದ ಹಲ್ಲೆ ಮಾಡಿ ಕೊಲ್ಲಲು ಯತ್ನಿಸಿದ್ದಾನೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ಬಿಎಚ್ ರಸ್ತೆಯಲ್ಲಿ ನಿನ್ನೆ ಶೌರ್ಯ ಸಂಚಲನ ಕಾರ್ಯಕ್ರಮ ನಡೆದಿತ್ತು ಆಗ ಸುನಿಲ್ಗಾಗಿ ಕಾದು ಕುಳಿತಿದ್ದ ಸಮೀರ್ ಪ್ರವೀಣ್ ನೆಟ್ಟಾರು ಹತ್ಯೆ ರೀತಿಯಲ್ಲೇ ಕೊಲೆ ಮಾಡಲು ಸ್ಕೆಚ್ ಹಾಕಿದ ಅದೃಷ್ಟವಶಾತ್ ಸುನಿಲ್ ಪ್ರಾಣಾಪಾಯದಿಂದ ಪಾರಾಗಿದ್ದು ಸಮೀರ್ಗಾಗಿ ಪೊಲೀಸರು ಹುಡುಕಾಡುತ್ತಿದ್ದಾರೆ ಇನ್ನು ಆರೋಪಿ ಸಮೀರ್ನನ್ನ ಬಂಧಿಸುವಂತೆ ಆಗ್ರಹಿಸಿ ಹಿಂದೂ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿವೆ ದಿನ ಬರೋ ಆಗಿ ಇವತ್ತು ಸೋಮವಾರ ಆಗಿ ಇವತ್ತು ಮನೆಯಿಂದ ಆಫೀಸ್ ಕೆಲಸ ಹೊರಟಿದ್ದೆ ನಾನು ಆಫೀಸ್ ಕೆಲಸ ಹೊರಟಿರ್ಬೇಕಾದ್ರೆ ಸರಿ ಸುಮಾರು 8:30 ಸಮಯ ಆಗಿದೆ 8:30 ಸಮಯಕ್ಕೆ ಹೋಗ್ತಿರ್ಬೇಕಾದ್ರೆ ಆಫೀಸ್ ಪಕ್ಕದಲ್ಲಿ ಒಂದು ನಮ್ದು ಆಫೀಸ್ ಬಂದುಬಿಟ್ಟು ವಿ ಎಚ್ ಡ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆ ಗ್ರೀನ್ ಎಂಬತ್ ಹೋಟೆಲ್ ಅಂತೇಳಿ ಅದ್ರ ಪಕ್ಕದಲ್ಲಿ ಆಭರಣ ಜ್ಯುವೆಲರ್ಸ್ ಅಂಗಡಿ ಇದೆ ಅದ್ರ ಪಕ್ಕ ಲಾಡ್ಜ್ ಇದೆ ಆಭರಣ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಅವರು ಕದಿಮರು ಯಾವುದು ಇಂಜುರೀಸ್ ಏನು ಆಗದೇನೆ ಅಥವಾ ಸೇಫ್ ಆಗಿ ಇರ್ತಾನೆ ಅದೇ ರೀತಿ ಒಂದು 3 ತಂಡಗಳನ್ನು ಕೂಡ ಮಾಡಿದ್ದೀವಿ ಯಾರ ಈತ ಸಮೀರು ಏನಕ್ಕೆ ಈ ರೀತಿ ಮಾಡಿದಾನೆ ಅಂತ ಅಂದ್ಬಿಟ್ಟು ಅವನ್ನ ನಾವು ಸೆಕ್ಯೂರ್ ಮಾಡಿಕೊಂಡು ಮತ್ತಷ್ಟು ಮಾಹಿತಿ ನಾನು ತಮಗೆ ಕೊಡ್ತೀನಿ ಬಲಿಜ ಜನಾಂಗಕ್ಕೆ 2A ಮೀಸಲಾತಿ ನೀಡುವಂತೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲಾಯಿತು ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿರುವಂತಹ ಸಾವಿರಾರು ಜನರು ಬಳೆ ಎಲೆ ಅಡಿಕೆ ಹೂಗಳನ್ನು ಬುಟ್ಟಿಯಲ್ಲಿಟ್ಟು ಪ್ರತಿಭಟನೆಯನ್ನು ಮಾಡಿದರು ಕಳೆದ 28 ವರ್ಷಗಳಿಂದ ಮೀಸಲಾತಿಗಾಗಿ ನಿರಂತರ ಹೋರಾಟ ಮಾಡುತ್ತಿದ್ದೇವೆ ಸರ್ಕಾರಕ್ಕೆ ನಮ್ಮ ಜನಾಂಗದ ಕೂಗು ಕೇಳಿಸುತ್ತಿಲ್ಲ ಆದ್ದರಿಂದ ಸರ್ಕಾರಕ್ಕೆ 10 ದಿನಗಳ ಗಡುವು ಕೊಡ್ತೀವಿ ಜನವರಿ 19 ರ ಒಳಗಡೆ ಮೀಸಲಾತಿ ನೀಡದಿದ್ದರೆ ಪ್ರತಿ ಕ್ಷೇತ್ರದಿಂದ ನಮ್ಮ ಜನಾಂಗದವರೇ ಸ್ಪರ್ಧೆ ಮಾಡುತ್ತಾರೆ ಈ ಮೂಲಕ ಬಲಿಜ ಜನಾಂಗದ ಒಗ್ಗಟ್ಟು ಪ್ರದರ್ಶನ ಮಾಡುತ್ತೇವೆ ಅಂತ ಸಮುದಾಯದ ಅಧ್ಯಕ್ಷ ಡಾಕ್ಟರ್ ಟಿ ವೇಣುಗೋಪಾಲ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ